ಅದೊಂದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಆ ಯೋಜನೆಯಿಂದ ಜನರ ಬವಣೆ ನೀಗಿಸಬಹುದು ಅಂತ ಸರ್ಕಾರ ಅಂದ್ಕೊಂಡಿತ್ತು ಆದ್ರೆ ಈಗ ಇದರಿಂದ ಜನರಿಗೆ ಅನಾನುಕೂಲನೇ ಆಗ್ತಾ ಇದೆ ಯಾರ ತಪ್ಪಿನಿಂದ ಅನಾನುಕೂಲ ಆಗ್ತಾ ಇದೆ ಏನ್ ಕತೆ ಯಾವ ಯೋಜನೆ ಬಗ್ಗೆ ಮಾತಾಡ್ತಾ ಇದೀವಿ ಎಲ್ಲದರ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಹಳ್ಳ ಹಿಡಿದ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಕಾಮಗಾರಿಯ ಹಣ ಲೂಟಿ ಹೊಡೆದ ಅಧಿಕಾರಿಗಳು ಗುತ್ತಿಗೆದಾರರು ಒಂದೇ ಗ್ರಾಮದಲ್ಲಿ ಎಂಬತ್ತೊಂದು ಲಕ್ಷ ರೂಪಾಯಿ ಲೂಟಿ ಕೇಂದ್ರ ಸರ್ಕಾರ ಪ್ರತಿ ಮನೆಗಳಿಗೆ ನೀರನ್ನು ತಲುಪಿಸಲು ಹರ್ ಘರ್ ಜಲ್ ಅಂತ ಹೇಳಿ ಯೋಜನೆಯನ್ನು ಶುರು ಮಾಡಿದ್ದು ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದೆ ಆದರೆ ಈ ಯೋಜನೆ ಜನರಿಗೆ ಉಪಯೋಗವಾಗುವುದಕ್ಕಿಂತ ಅಧಿಕಾರಿಗಳಿಗೆ ಗುತ್ತಿಗೆದಾರರ ಜೇಬು ತುಂಬಿಸಿಕೊಳ್ಳುವುದಕ್ಕೆ ಸಹಾಯವಾಗ್ತಿದೆ ಹೌದು ದಾವಣಗೆರೆ ತಾಲೂಕಿನ ಅಲ್ಲೂರು ಹಟ್ಟಿಯಲ್ಲಿ ಬಹುತೇಕ ಕೂಲಿ ಕಾರ್ಮಿಕರೇ ಇರೋದು ಆದರೆ ಇಲ್ಲಿ ಕೇವಲ ಮನೆ ಮನೆಗೆ ಗಂಗೆ ಯೋಜನೆ ಕಾಮಗಾರಿ ನಡೆದಿದೆಯೇ ವಿನಃ ನೀರು ಒಂದು ದಿನಕ್ಕೂ ಬಂದಿಲ್ಲ ಕಳಪೆ ಗುಣಮಟ್ಟದ ನಲ್ಲಿಗಳನ್ನ ಮೋಟಾರ್ಗಳನ್ನು ಅಳವಡಿಕೆ ಮಾಡಿದ್ದು ಕಾಮಗಾರಿ ನಡೆದ ಕೆಲವೇ ದಿನಗಳಲ್ಲಿ ಇವು ಕಿತ್ತು ಬಂದಿದೆ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಇದನ್ನ ಒಳ ಒಪ್ಪದಿಂದ ಯಾವ ಒಂದು ನಲ್ಲಿಗೂ ನೀರ್ ಬರ್ಲಿದಂಗೆ ಬೋಗಸ್ ಕೆಲಸ ಮಾಡಿದ್ದಾರೆ ಮತ್ ಬಿಲ್ಲು ಮಾಡ್ಕೊಂಡಾರೆ ಅದನ್ನ ಸರ್ಕಾರದಿಂದ ತನಿಖೆ ಆಗ್ಬೇಕು ಹರ್ಗರ್ ಗಂಗೆ ಜಲ್ ಅಂತ ಹೇಳಿ ಮಾಡಿದ್ದಾರೆ ಇವರು ಗ್ರಾಮ ಪಂಚಾಯತಿ ಅವರು ತಪ್ಪು ಮಾಡಿದ್ದಾರೆ ಬಂದ್ ಕೂಡ್ಲೆ ಎಲ್ಲಾ ಲೊಕೇಶನ್ ನೋಡಿಕೊಂಡು ಎಲ್ಲಾ ಕೆಲಸ ಮಾಡಿ ಎಲ್ಲಾ ನೀಟಾಗಿ ಮುಗಿದ ಮೇಲೆ ಅವ್ರನ್ನ ಪಬ್ಲಿಕ್ ಅಲ್ಲಿ ಎಲ್ಲ ಕೊಟ್ಟ ಮೇಲೆ ಅವ್ರ ಹತ್ತಿ ತಗೋಬೇಕಾಗಿತ್ತು ಬಿಲ್ಲಿಂಗ್ ಮಾಡಬೇಕಾಗಿತ್ತು ಇವರು ಗ್ರಾಮ ಲೆಟರ್ ಕೊಡ್ಲಿಲ್ದಂಗೆ ಅವ್ರು ಬಂದು ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಫಸ್ಟ್ ನಮ್ಮ ಗ್ರಾಮ ಪಂಚಾಯತ್ ತಪ್ಪಿರೋದು ಎಲ್ಲಾ ಮಾಡಿದ್ದಾರೆ ಕೆಲಸ ಒಂದು ಲೈನ್ ಅಲ್ಲೂ ಹೋಗಿ ನೋಡ್ರಿ ಒಂದು ನಲ್ಲಿಗಳು ಸರಿ ಇಲ್ಲ ಒಂದು ರೋಡ್ ಇನ್ನು ಈ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಜಲಜೀವನ್ ಮಿಷನ್ ಅಡಿಯಲ್ಲಿ ಎಂಬತ್ತೊಂದು ಲಕ್ಷ ಹಣ ರಿಲೀಸ್ ಆಗಿತ್ತು ಗುತ್ತಿಗೆದಾರ ಗುಂಡುಗತ್ತಿ ಎನ್ನುವರಿಗೆ ಟೆಂಡರ್ ಅನ್ನ ಕೊಟ್ಟಿದ್ದು ಕಾಮಗಾರಿ ಪೂರ್ಣಗೊಂಡಿದೆ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡ್ಲಾಗ್ತಿಲ್ಲ ಯಾಕೆಂದ್ರೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಕಾಮಗಾರಿ ಇಷ್ಟು ಕಳಪೆ ಮಟ್ಟದಲ್ಲಿ ಮಾಡುವಾಗ ಈ ಯೋಜನೆಯ ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶನ ಮಾಡಿದ್ರ ಫಲವಾಗಿ ಸಾರ್ವಜನಿಕರ ಹಣ ಪೋಲಾಗಿದೆ ಊರಲ್ಲಿ ಹೋದಾಗ ಜನರು ಕಂಪ್ಲೇಂಟ್ ಮಾಡುದು ಸರಿಯಾಗಿ ನೀರು ಬರಲ್ಲ ಸರ್ ಇದರಲ್ಲಿ ಕೆಲವೊಂದು ನಲ್ಲಿಗಳು ಎಲ್ಲ ಸ್ವಲ್ಪ ದುರಸ್ತಿ ಅವಸ್ಥೆಯಲ್ಲಿದ್ದು ನಾವು ಅವಾಗ ಏನು ಹೇಳಿದ್ವಿ ಇನ್ನೂ ಸಣ್ಣಪುಟ್ಟ ಪುಟ್ಟ ಕೆಲಸಗಳಿದ್ದಾವೆ ಪೈಪ್ ಲೈನು ಅಲ್ಲಿ ಇಲ್ಲಿ ಲೀಕೇಜ್ ಆಗ್ತದೆ ಇವನ್ನೆಲ್ಲ ಸರಿ ಮಾಡಿಕೊಟ್ಟ ಮೇಲೆ ಮತ್ತೊಂದು ಸರಿ ನಾವು ಊರಲ್ಲಿ ಚೆಕ್ ಮಾಡಿಬಿಟ್ಟು ಹ್ಯಾಂಡ್ ಓವರ್ ಅಂತ ಹೇಳಿದಾಗ ಆಯಿತು ಸರ್ ಅಂತೇಳಿ ಹೋದರು ಬಂದು ಒಂದು ಮೂರು ದಿನ ನಾಲ್ಕು ದಿನ ಒಂದು ಸ್ವಲ್ಪ ಲೇಬರ್ಸ್ ಕಲಸಿ ಅದು ಇದು ಮಾಡಿದ್ರು ಆಮೇಲೆ ಮತ್ತೆ ನಮ್ಮ ಹತ್ರ ಹ್ಯಾಂಡ್ ಓವರ್ಗೆ ಏನು ಬರಲಿಲ್ಲ ಒಟ್ಟಿನಲ್ಲಿ ಸರ್ಕಾರದ ಯೋಜನೆ ಅಂದರೆ ಬಹುತೇಕರಲ್ಲಿ ಇದೇ ರೀತಿ ಅಸಡ್ಡೆ ಇರುತ್ತೆ ಈ ಕಾಮಗಾರಿಯಲ್ಲಿ ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ಶಾಮೀಲಾಗಿ ಕೊಳ್ಳೆ ಹೊಡೆದಿದ್ದಾರೆ ಎಂಬುದು ಸ್ಥಳೀಯರ ಆರೋಪವಾಗಿದೆ ಕೂಡಲೇ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಜರುಗಿಸಬೇಕಿದೆ ಪುನಿತಪ್ತಿ ಪಬ್ಲಿಕ್ ಟಿವಿ ದಾವಣಗೆರೆ